ರಂಗಭೂಮಿ ಉಡುಪಿ ಯಕ್ಷರಂಗಾಯಣ ಕಾರ್ಕಳ ಮತ್ತು ಮಿಲಾಗ್ರಿಸ್ ಕಾಲೇಜು ಕಲ್ಯಾಣಪುರ ಇವರ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ 3 ದಿನಗಳ ರಂಗಭೂಮಿ ಕಾರ್ಯಾಗಾರ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ನವೆಂಬರ್ 16ರಂದು ಕಾಲೇಜು ಸಭಾಂಗಣದಲ್ಲಿ ಸಾಂಕೇತಿಕವಾಗಿ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ರಂಗ ನಿರ್ದೇಶಕ ಪ್ರಸನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದು ನಾಡಿನ ಎಲ್ಲ ಭಾಗದ ಯುವ ಪೀಳಿಗೆ ರಂಗಭೂಮಿಯತ್ತ ಹೆಚ್ಚಿನ ಒಲವು ತೋರಿ ನುರಿತ ನಟರಾಗಬೇಕೆಂಬ ಹಂಬಲವನ್ನು ತೋರ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಒಮ್ಮೊಮ್ಮೆ ಸಿನಿಮಾದತ್ತ ಒಲವು ತೋರುತ್ತಿದ್ದಾರೆ, ಅವರು ಒಂದು ಚಿಂತನಾಶೀಲ ಆಯ್ಕೆಯನ್ನ ಮಾಡುತ್ತಿದ್ದಾರೆ. ರಂಗಭೂಮಿ ಒಂದು ಮಾಧ್ಯಮವಾಗಿ ಇದು ಅರ್ಥಪೂರ್ಣ ಸಂಭಾಷಣೆಯ ಭಾಷೆಯನ್ನ ಕಲಿಸುತ್ತದೆ, ಇತರ ರೂಪಗಳ ಮೂಲಕ ಕಲಿಯಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ನಟನ ಮೈಸೂರು ಸಂಚಾಲಕ ಮಂಡ್ಯ ರಮೇಶ್ ಮಾತನಾಡಿ, ರಂಗಭೂಮಿಯ ಉಳಿವು ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವುದರ ಮೇಲೆ ಅವಲಂಬಿತವಾಗಿದೆ. ರಂಗಭೂಮಿಯಷ್ಟು ಆಳವಾದ ಮತ್ತು ಪ್ರಭಾವಶಾಲಿ ಮಾಧ್ಯಮವಿಲ್ಲ. ರಾಜಕಾರಣಿಗಳನ್ನು ನೇರವಾಗಿ ಎದುರಿಸಲು ನನಗೆ ಸಾಧ್ಯವಾಗದಿದ್ರೂ ನನ್ನ ಹತಾಶೆಯನ್ನು ಬಿಂಬಿಸುವ ಮೂಲಕ ಚಿತ್ರಿಸುತ್ತೇನೆ ಎಂದರು. ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿನ್ಸೆಂಟ್ ಆಳ್ವ ಮಾತನಾಡಿ, ಇಂದಿನ ಜಗತ್ತಿನಲ್ಲಿ ಸತ್ಯವನ್ನು ಹೇಳಲು ಹಿಂದೇಟು ಹಾಕುತ್ತಾರೆ, ಆದರೆ ಅದನ್ನು ಧೈರ್ಯವಾಗಿ ಧ್ವನಿಸಲು ನಾಟಕ ವೇದಿಕೆ ಕಲ್ಪಿಸಿದೆ. ಮಹಾನ್ ಲೇಖಕರ ಕೃತಿಗಳನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸುವಲ್ಲಿ ಸವಾಲುಗಳನ್ನು ಎದುರಿಸಿದರೆ ಅಂತಹ ಸತ್ಯಗಳನ್ನು ಪ್ರಸ್ತುತಪಡಿಸಲು ರಂಗಭೂಮಿಯು ಒಂದು ಮಾಧ್ಯಮವಾಗಿದೆ. ಆದರೆ ಪ್ರಸ್ತುತ ಪೀಳಿಗೆಯು ಸಣ್ಣ ರೂಪದಲ್ಲಿ ಮಾತನಾಡಲು ಮತ್ತು ಇತರ ಮಾಧ್ಯಮಗಳಿಗಿಂತ ಕಾಪಿ ಪೇಸ್ಟ್ ಮಾಡಲು ಒಗ್ಗಿಕೊಂಡಿರುತ್ತದೆ. ಥಿಯೇಟರ್ ಮೂಲಭೂತ ಅಭಿವ್ಯಕ್ತಿಯೊಂದಿಗೆ ಹೋರಾಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕಲಾವಿದ ಹಾಗೂ ಕರ್ನಾಟಕ ರಂಗ ಸಮಾಜದ ಸದಸ್ಯ ಶಶಿಧರ್ ಬಹರಿಗಟ್, ರಂಗ ನಿರ್ದೇಶಕಿ ಶ್ವೇತಾರಾಣಿ ಎಚ್ಕೆ, ವಿಶೇಷ ಆಯುಕ್ತೆ ಯಕ್ಷರಂಗಾಯಣ ಕಾರ್ಕಳ ಪೂರ್ಣಿಮಾ, ಎನ್ ರಾಜಗೋಪಾಲ್ ಬಲ್ಲಾಳ್, ಭಾಸ್ಕರ್ ರಾವ್ ಕಿದಿಯೂರು ಮತ್ತಿತರರು ಉಪಸ್ಥಿತರಿದ್ದರು. ಪ್ರಕಟ ಮಾಡಬಹುದು. ಈ 3 ದಿನಗಳಲ್ಲಿ ಇಲ್ಲಿ ನಿಮ್ಮ ಒಬ್ಬರ ನಡುವೆ ಇನ್ನೊಬ್ಬರು ಏರ್ಪಡುವಂತಹ ಸಂಬಂಧ ತುಂಬ ಸಂಕೀರ್ಣವಾಗಿದ್ದಕ್ಕಿಂತ ಹೆಚ್ಚಾಗಿ ಸುಮಧುರವಾಗಿರುತ್ತದೆ. ದೀರ್ಘಕಾಲ ಎಷ್ಟೋ ಏನಾದ ನಡುವೆ ನನ್ನ ಸ್ಟೂಡೆಂಟ್ ಆಗಿದ್ದ ವಿಷ್ಣುಮೂರ್ತಿ ನಮಗೆ ಸಂತೋಷ ಆಗಿದ್ದಂದರೆ, ಒಂದು ಪಿಕ್ಚರ್ ಮಾಡಿ ಎಲ್ಲ ಮಾಡಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಮತ್ತೆ ಲೆಕ್ಚರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತಂದರೆ ನನಗೆ ಸಂತೋಷ ಆಗುತ್ತೆ. ಒಂದು ಶಿಕ್ಷಣ